ಇನ್ನು ಕೇರಳದ ವಯನಾಡಿನಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆಯಾಗ್ತಾ ಇದೆ. ಎಲ್ಲೆಲ್ಲೂ ಹೆಣದ ರಾಶಿ ಕಾಣಿಸ್ತಾ ಇದೆ. ಸಾವು ನೋವಿನ ಆಕ್ರಂದನ ಕರುಳು ಕಿವುಚುವಂತೆ ಮಾಡ್ತಾ ಇದೆ. ವಯನಾಡಿನಲ್ಲಿ ಸದ್ಯ ಸಾವನ್ನಪ್ಪಿದವರ ಸಂಖ್ಯೆ 175ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ 200ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ಕಂಟಿನ್ಯೂ ಆಗಿದೆ. ಶವಗಳ ಗುರುತು ಪತ್ತೆ ಹಚ್ಚೋಕೆ ಕುಟುಂಬಸ್ಥರು ಸರ್ಕಸ್ ಮಾಡಿದ್ದಾರೆ. ತಮ್ಮವರನ್ನ ಕಳ್ಕೊಂಡು ಜನ ಕಣ್ಣೀರಿಟ್ಟಿದ್ದಾರೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೆ ಸೇನಾ ಸಿಬ್ಬಂದಿ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ವಾಲಂಟಿಯರ್ಸ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಹೆಲಿಕಾಪ್ಟರ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ಜೋರಾಗಿ ಮಳೆ ಸುರಿತಾ ಇದೆ. ಆ ಮಳೆಯ ನಡುವೆಯೂ ಯಾವುದನ್ನೂ ಲೆಕ್ಕಿಸದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ರಕ್ಷಣಾ ಸಿಬ್ಬಂದಿ ನಿರತರಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ಸಾಹಸದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಹಲವು ಪ್ರದೇಶಗಳು ರಸ್ತೆಯೇ ಇಲ್ಲ, ಸುತ್ತಮುತ್ತ ಎಲ್ಲವೂ ಕೂಡ ನಾಶವಾಗಿ ಎಲ್ಲೋ ನಡುಭಾಗದಲ್ಲಿ ಕಟ್ಟಡಗಳಲ್ಲಿ ಸಿಕ್ಕಾಕೊಂಡಂತಹ ಜನ ಇದ್ದಾರೆ. ಅಂಥವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಊಟ ಇಲ್ಲ, ತಿಂಡಿ ಇಲ್ಲ, ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಅಂಥ ಜಾಗಗಳಿಗೆ ರಕ್ಷಣಾ ಸಿಬ್ಬಂದಿ ರೀಚ್ ಆಗಿ ಅಲ್ಲಿ ಗಾಯಗೊಂಡಿರುವಂಥವ್ರು, ಅಲ್ಲಿ ಅಸ್ವಸ್ಥರಾಗಿರುವಂಥವ್ರು ಅವರನ್ನ ಹೊತ್ಕೊಂಡು ಬರ್ತಾ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈವರೆಗೂ ಸಾವನ್ನಪ್ಪಿದವರ ಸಂಖ್ಯೆ ಲಭ್ಯವಾಗ್ತಾ ಇರುವುದು 175. ಆದರೆ ಇನ್ನೂ ಕೂಡ ಸುಮಾರು 200ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಮಣ್ಣಿನಡಿಯ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ಅಡಿ, ಆ ಮರದ ಅಡಿ, ಮನೆಗಳ ಅವಶೇಷಗಳ ಅಡಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಜೀವಂತವಾಗಿ ಇರುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಅವರ ಮೃತದೇಹಗಳನ್ನು ತೆಗೆಯುವಂತಹ ಹೊರತೆಗೆಯುವಂತಹ ಕೆಲಸವನ್ನು ರಕ್ಷಣಾ ಸಿಬ್ಬಂದಿ ನಿರಂತರವಾಗಿ ಮಾಡ್ತಿದ್ದಾರೆ. ಅದರ ಜೊತೆಗೆ ಯಾರ್ಯಾರು ಗುಡ್ಡ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂಥವರನ್ನು ರಕ್ಷಣೆ ಮಾಡುವುದರ ಜೊತೆ ಜೊತೆಗೆ ಅವರಿಗೆ ಸೂಕ್ತವಾದಂತಹ ಅಗತ್ಯ ಆಹಾರ ವಸ್ತುಗಳನ್ನು ಕೂಡ ತಲುಪಿಸುವಂತಹ ಕೆಲಸವನ್ನು ರಕ್ಷಣಾ ಪಡೆಯ ಸಿಬ್ಬಂದಿ ಮಾಡ್ತಿದ್ದಾರೆ. ನಮ್ಮ ನ್ಯೂಸ್ ಪೋಸ್ಟ್ನ ಪ್ರತಿನಿಧಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಚೂರಲ್ಮಲ ಹಾಗೆ ಮೆಪ್ಪಾಡಿ ಈ ಭಾಗದಲ್ಲಿ, ಮುಂಡಕ್ಕೈ ಈ ಪ್ರದೇಶದಲ್ಲಿ ವರದಿಯನ್ನ ಮಾಡ್ತಿದ್ದಾರೆ. ಅಲ್ಲಿ ಸದ್ಯದ ಸಿಚುವೇಶನ್ ಏನು ಅನ್ನೋದ್ರ ಕ್ಷಣ ಕ್ಷಣದ ಅಪ್ಡೇಟ್ಸ್ನ ನೀಡ್ತಿದ್ದಾರೆ. ಆರು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ, ಆ ದುರಂತ ನಡೆದಂತಹ ಸ್ಥಳದಲ್ಲಿ ಯಾವ ರೀತಿ ಆಗ್ತಾ ಇದೆ ಅದನ್ನ ದೃಶ್ಯಗಳಲ್ಲಿ ನೋಡಬಹುದು ನೀವು. ಕೇರಳದಲ್ಲಿ ಆ ಸಮುದ್ರದ ರೀತಿ ಏಕಾಏಕಿ ನೀರು ಬಂದು ಅಪ್ಪಳಿಸ್ತಲ್ಲ, 15 ಮೀಟರ್ ಸಣ್ಣದಾದಂತಹ ಹೊಳೆ ಹರಿತಾ ಇದ್ದಂತಹ ಜಾಗದಲ್ಲಿ 250 ಮೀಟರ್ಗೂ ಅಧಿಕ ಒಂದು ದೊಡ್ಡದಾದ ನದಿಯ ರೀತಿ ಸದ್ಯ ಭಾಸವಾಗ್ತಾ ಇದೆ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಿಕ್ಕಾಕೊಂಡಿರುವಂತಹ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಸೇನೆಯ ಹೆಲಿಕಾಪ್ಟರ್ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಗುಡ್ಡ ಪ್ರದೇಶದಲ್ಲಿ ಸಿಕ್ಕಾಕೊಂಡಿರುವವರಿಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸುವುದು, ಜೊತೆಗೆ ಅಸ್ವಸ್ಥರಾದವರನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ, ಮಾರ್ಚರಿಗಳಲ್ಲಿ ಇಟ್ಟಂತಹ ಮೃತದೇಹಗಳು ಅಲ್ಲಂತೂ ಕಣ್ಣೀರು ಕೋಡಿಯಾಗಿ ಹರಿದಿದೆ. ತಮ್ಮವರನ್ನ ಗುರುತು ಹಿಡಿಯೋದೇ ಕಷ್ಟಕರವಾದಂತಹ ಕೆಲಸ. ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಫೋಟೋಗಳನ್ನು ಹಿಡ್ಕೊಂಡು ಟ್ಯಾಟೂಗಳನ್ನು ನೋಡ್ತಾ, ಅವರ ಮುಖಚರ್ಯೆಯಲ್ಲಿ ಇಂಥ ಗುರುತುಗಳನ್ನು ಕುಟುಂಬಸ್ಥರು ಹೇಳಿದರೆ ಅದನ್ನು ಚೆಕ್ ಮಾಡ್ತಾ, ಆ ಮೂಲಕ ಮೃತದೇಹಗಳನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಮಂದಿ, 1000ಕ್ಕೂ ಹೆಚ್ಚು ಮಂದಿ ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ, ತಿನ್ನೋದಕ್ಕೆ ಆಹಾರ ಸಾಮಗ್ರಿಗಳನ್ನು ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. ಅಲ್ಲಿ ಯಾರ್ಯಾರು ಅಸ್ವಸ್ಥರಾಗಿದ್ದಾರೋ ಅವರಿಗೆ ಚಿಕಿತ್ಸೆಯನ್ನು ನೀಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ನಿರಾಶ್ರಿತರಿಗೆ ದೊಡ್ಡ ಪ್ರಮಾಣದಲ್ಲಿ ಆಹಾರ ಸಾಮಗ್ರಿಗಳನ್ನು ಪೂರೈಸುವಂತಹ ಕೆಲಸ ಆಗ್ತಾ ಇದೆ. ಆಹಾರವನ್ನು ತಯಾರು ಮಾಡುವಂತಹ ಕೆಲಸವೂ ಕೂಡ ವಯನಾಡಿನಲ್ಲಿ ಬಿರುಸಿನಿಂದ ಸಾಗ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.